ಆವಾಗ ನಾನು ಜಯನಗರದಲ್ಲಿ ಒಂದು ಮನೇಲಿದ್ದೆ. ಬೆಳಗ್ಗೆ ಟಿ ವಿ ಗಿವಿ ಏನು ಇಲ್ಲದೇ ಇರೋದ್ರಿಂದ ಒಂದು 6 ಗಂಟೆಗೆ ನನ್ನ ಫ್ರೆಂಡ್ ಒಬ್ಬ ರಮೇಶ್ ಅಂತ ಓಡಿ ಬಂದ. ಸರ್, ನಿಮ್ಮ ಬಾಸ್ ಹೋಗ್ಬಿಟ್ರಂತೆ. ಎತ್ತಿ ಕಪಾಳ ಕೊಡಿ ಹೊಡ್ಸಿಟ್ಟು ಬಂದ್ಬಿಡ್ತು. ಏಯ್, ಇವೆಲ್ಲ ಮಾತಾಡ ಲೋಫರ್, ಕೆಟ್ಟ ಪದ ಹೇಳಬಾರ್ದು. ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಸಿಟ್ಟು ಬಂದ್ಬಿಡ್ತು ನನಗೆ. ಇಲ್ಲ ಅಣ್ಣ, ನಿಜವಾಗ್ಲೋ ಅಣ್ಣ ಅಂದ. ಸೀದಾ ದೇವ್ರ ಹತ್ರ ಹೋದೆ. ದೇವರೇ, ಈ ಈ ಸುದ್ದಿ ಸುಳ್ಳಾಗಿರಲಿ, ನಿನಗೆ 100 ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಕೈ ಮುಕ್ಕೊಂಡು ಬಂದೆ. ಅವಾಗೆಲ್ಲ ರೇಡಿಯೋದಲ್ಲಿ ಪ್ರದೇಶ ವಾರ್ತೆ ಎಲ್ಲ ಇರ್ತಲ್ಲ, ಅದನ್ನು ನಾನು ಮಾಡಿದೆ. ಹಾಂ, ಅದನ್ನು ನಾನು ಮಾಡಿದ ಕೂಡಲೇ ನ್ಯೂಸ್ ಬಂತು, ಶಂಕರ್ನಾಗ್ ದುರ್ಮರಣ ಅಂತ. ಹಂಗೆ ಕುಸ್ತು ಹೋದೆ. ಒಂದು 2 ಮಿನಿಟ್ಸ್ ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಅಂದ್ಕೊಳ್ಳಿ. ನಮ್ಮ ಮಿಸ್ಸಸ್ ಎಲ್ಲ ಬಂದರು, ನೀರು ಹಾಕಿದ್ರು, ಸಮಾಧಾನ ಮಾಡಿದ್ರು. ನನಗೆ ಪ್ರಪಾತಕ್ಕೆ ಹೋದಂಗೆ ಆಗೋಯಿತು. ಏನಪ್ಪ ಇದು, ಇತ್ತೀಚೆಗಷ್ಟೇ ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನನ್ನ ಲೈಫ್ ಸೆಟ್ಲಾಗೋಯ್ತು ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಈ ಸಮಯದಲ್ಲಿ. ಪ್ಲಸ್ ನನ್ನೊಬ್ಬ ವೈಯಕ್ತಿಕವಾಗಿ ಅಲ್ಲ, ಇಡೀ ಕರ್ನಾಟಕಕ್ಕೆ, ಕನ್ನಡ ಚಲನಚಿತ್ರರಂಗಕ್ಕೆ ಎಷ್ಟು ಕೊಡುಗೆ ಇತ್ತು ಅವರಿಂದ. ಇವತ್ತಿಗೆ ಅವರಿದ್ದರೆ ನಮ್ಮ ಇಂಡಸ್ಟ್ರಿ ಖಂಡಿತ ಹಾಲಿವುಡ್ ಲೆವೆಲ್ಗೆ ಹೋಗಿರ್ತಾ ಇತ್ತು. ಹೈಫೈವಾಗಿ ಅಂಥ ಒಂದು ವ್ಯಕ್ತಿನ ಕಳ್ಕೊಳ್ಳಲ್ಲ ಅಂತ ಒಂದು ಸುಮಾರು 8 ದಿನ ನಾನಾಗಿರಲಿಲ್ಲ. ಇದು ರೈಟ್ ನ್ಯೂಸ್.